ದೇಶದ ವಿವಿಧ ಭಾಗಗಳಲ್ಲಿ ಸುರಿಯುತ್ತಿರುವ ಅಕಾಲಿಕ ಮಳೆಯ ಪರಿಣಾಮ ಈರುಳ್ಳಿ ಬೆಲೆ ಮೇಲೆ ತೀವ್ರ ಪರಿಣಾಮ ಬೀರಿದೆ ಈರುಳ್ಳಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದು ದೀಪಾವಳಿ ಹೊತ್ತಿಗೆ ಈರುಳ್ಳಿ ಬೆಲೆ ಗಗನಕ್ಕೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಸೋಮವಾರ ಮಹಾರಾಷ್ಟ್ರದ ಲಸಲ್ಗಾಂನಲ್ಲಿ ಉತ್ತಮ ಈರುಳ್ಳಿ ಮಾರುಕಟ್ಟೆಯ ಬೆಲೆ ಕ್ವಿಂಟಾಲ್ಗೆ 6802 ರೂಪಾಯಿ ವಾಸ್ತವವಾಗಿ ಕಳೆದ ಕೆಲವು ದಿನಗಳಲ್ಲಿ ಮಹಾರಾಷ್ಟ್ರದ ಅನೇಕ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಇದರಿಂದಾಗಿ ಹೊಲಗಳಲ್ಲಿ ಈರುಳ್ಳಿ ಬೆಳೆ ನಾಶವಾಗಿದೆ ಈರುಳ್ಳಿ ದರ ಇಷ್ಟು ಹೆಚ್ಚಾಗಲು ಅದೇ ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ ಕರ್ನಾಟಕದಲ್ಲಿ ಅಕಾಲಿಕ ಮಳೆಯಿಂದಾಗಿ ಈರುಳ್ಳಿ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ ಅಕಾಲಿಕ ಮಳೆಯಿಂದಾಗಿ ಕರ್ನಾಟಕದಲ್ಲೂ ಈರುಳ್ಳಿ ಪೂರೈಕೆ ಕಡಿಮೆಯಾಗಿದೆ ಇದರ ನೇರ ಪರಿಣಾಮ ಈರುಳ್ಳಿ ಬೆಲೆಗಳ ಮೇಲೆ ಕಾಣಿಸತೊಡಗಿದೆ ಸೋಮವಾರ ಲಸಲ್ಗಾಂ ಮಂಡಿ ತೆರೆದಾಗ ಈರುಳ್ಳಿ ಬೆಲೆ ಕ್ವಿಂಟಾಲ್ಗೆ 2000 ರೂಪಾಯಿಗಳಷ್ಟು ಹೆಚ್ಚಾಗ್ತಿದೆ ಈರುಳ್ಳಿ ರಫ್ತು ನಿಷೇಧಿಸಿದ ಭಾರತದ ನಿರ್ಧಾರದಿಂದಾಗಿ ನೆರೆಯ ದೇಶದಲ್ಲೂ ಕೂಡ ಕಣ್ಣೀರು ಸುರಿಸುತ್ತಿದ್ದಾರೆ ಸೋಮವಾರ ಕಮಲ್ ವಿಧದ ಈರುಳ್ಳಿಯ ಬೆಲೆ ಕ್ವಿಂಟಾಲ್ಗೆ 6802 ರೂಪಾಯಿ ಅಕಶೇರುಕ ವಿಧದ ಈರುಳ್ಳಿ ಕ್ವಿಂಟಾಲ್ಗೆ 6200 ರೂಪಾಯಿ ಮತ್ತು ಕಡಿಮೆ ಗುಣಮಟ್ಟದ ಈರುಳ್ಳಿಯ ಬೆಲೆ ಸೋಮವಾರ ಲಸಲ್ಗಾಂನಲ್ಲಿ ಪ್ರತಿ ಕ್ವಿಂಟಾಲ್ಗೆ 1500 ರೂಪಾಯಿ ಮಾಹಿತಿಯ ಪ್ರಕಾರ ಅಕ್ಟೋಬರ್ 14 ರಂದು ಲಸಲ್ಗಾಂನಲ್ಲಿ ದೊಡ್ಡ ಈರುಳ್ಳಿ ವ್ಯಾಪಾರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆಯ ದಾಳಿ ನಡೆಸಿದೆ ನಂತರ ವ್ಯಾಪಾರಿಗಳು ಭಯದಿಂದ ಮಂಡಿಗೆ ಬರುತ್ತಿರಲಿಲ್ಲ ಆದರೆ ಸೋಮವಾರ ವ್ಯಾಪಾರಿಗಳು ಮಾರುಕಟ್ಟೆ ತಲುಪಿ ಬೆಲೆ ಏರಿಕೆ ಘೋಷಣೆ ಮಾಡಿದ್ದಾಗಿ ತಿಳಿದು ಬಂದಿದೆ ನ್ಯೂಸ್ ಡೆಸ್ಕ್ ಜಸ್ಟ್ ಕನ್ನಡ ಟಿವಿ